ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆದಂತಹ ಪಫ್ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ಈ ಮೊದಲಿನ ವಿಡಿಯೋದಲ್ಲಿ ಇದೇ ಬ್ಲೌಸ್ನ ಫೋರ್ ಟಕ್ಸ್ ಬ್ಲೌಸ್ ಮಾರ್ಕಿಂಗ್, ಕಟ್ಟಿಂಗ್ ಮತ್ತು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ತೋರಿಸಿನಿ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಸ್ಟಿಚಿಂಗ್ ನೋಡೋಣ. ಈ ರೀತಿಯಾಗಿ ನಾನು ಲೈನಿಂಗ್ ಬಟ್ಟೆ ಮೇಲೆ ಮೊದಲಿಗೇ ಬ್ಲೌಸ್ ಕಟ್ಟಿಂಗ್ ವೇಳೆಯಲ್ಲಿ ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಬೇಕಿದ್ದರೆ ನೀವು ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಲೌಸ್ನ ಕಟ್ಟಿಂಗ್ ವಿಡಿಯೋವನ್ನು ನೋಡ್ಬೋದು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಮಗೆ ಪಫ್ಗಾಗಿ ಎಷ್ಟು ಎಕ್ಸ್ಟ್ರಾ ಬೇಕಾಗ್ತೈತಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಮೇನ್ ಫ್ಯಾಬ್ರಿಕ್ಕನ್ನು ಕೂಡ ಟೂ ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಲೈನಿಂಗ್ ಬಟ್ಟೆ ಕೂಡ ಟೂ ಲೇಯರ್ಸ್ನಲ್ಲಿ ಫೋಲ್ಡ್ ಐತಿ. ಎಕ್ಸ್ಟ್ರಾ ಎಷ್ಟು ಸ್ಲೀವ್ಸನ್ನು ನಾವು ಲೈನಿಂಗ್ ಬಟ್ಟೆಯ ಮೇಲೆ ಕಟ್ ಮಾಡ್ಕೊಂಡಿವಿ ಅದಕ್ಕಿಂತಲೂ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ರಿ ಉದ್ದದಲ್ಲಿ. ಈಗ ಅಗಲದಲ್ಲಿ ಎಷ್ಟು ತೊಗೋಬೇಕು ಅಂದರೆ, ಈಗ ಓಪನ್ ಸೈಡಿಂದ ಲೈನಿಂಗ್ ಬಟ್ಟೆನ ಇಟ್ಕೊಂಡಿದ್ವಿ, ಅದರ ಅಗಲ ಈಗ 9.5 ಇಂಚ್ ಐತಿ. ಫೋಲ್ಡೆಡ್ ಸೈಡಿಂದ 5 ಇಂಚು ಎಕ್ಸ್ಟ್ರಾ ತೊಗೊಳ್ರಿ. ಈಗ ಇರುವುದಕ್ಕಿಂತಲೂ ನಾವು 5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಹಾಗೆ 4 ಇಂಚ್ಗೆ ಈ ರೀತಿ ಓಪನ್ ಸೈಡಿಂದ 4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಕೆಳಗಡೆನೂ ಕೂಡ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. 4 ಇಂಚ್ಗೆ ಒಂದು ಕಟ್ಟನ್ನು ಕೊಡೋಣ ನೋಡಿರಿ. ಈ ರೀತಿಯಾಗಿ ಇಲ್ಲಿನೂ ಕೂಡ ಓಪನ್ ಸೈಡಿಂದ 4 ಇಂಚ್ಗೆ ಕಟ್ ಮಾಡ್ಕೊಳ್ಳೋಣ ಒಂದು. ಈಗ ಎಲ್ಲಿ ನಾವು ಸಣ್ಣ ಕಟ್ಸನ್ನು ಕೊಟ್ಟಿವಿ ಅಲ್ಲಿಯಿಂದ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಮಾಡ್ಕೊಳ್ತಾ ಹೋಗಬೇಕು. ಸ್ಲೀವ್ಸ್ಗಾಗಿ ನಾವು ದೊಡ್ಡ ದೊಡ್ಡ ಪ್ಲೇಟ್ಸ್ಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರಂಗಿಲ್ಲ, ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ನೋಡಿರಿ. ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳೋಣ. ತೋಳಿನ ಅಗಲ ಡಬಲ್ ಫೋಲ್ಡ್ ಮಾಡಿಕೊಂಡು ಎಷ್ಟು ಅಗಲ ಇರುತ್ತೋ ಅದಕ್ಕಿಂತಲೂ 5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಫೋಲ್ಡೆಡ್ ಸೈಡ್ ಕಡೆಯಿಂದ 5 ಇಂಚು ಎಕ್ಸ್ಟ್ರಾ ತೊಗೊಳ್ರಿ. 5 ಇಂಚು ಸಫಿಸಿಯೆಂಟ್, ಈ ರೀತಿ ಪಫ್ಸನ್ನು ಮಾಡೋದಕ್ಕೆ 5 ಇಂಚು ಸಫಿಸಿಯೆಂಟ್ ಎಕ್ಸ್ಟ್ರಾ ತೊಗೊಳ್ಳೋದು. 5 ರಿಂದ 6 ಇಂಚ್ವರೆಗೂ ನೀವು ತೊಗೋಬೋದು ನೋಡಿರಿ. ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಮಾಡ್ಕೋಬೇಕು ನೋಡಿರಿ. ಎಲ್ಲಿ ಕಟ್ ಬರುತ್ತೋ ಅಲ್ಲಿವರೆಗೂ ನಾವು ಆಲ್ರೆಡಿ 4 ಇಂಚ್ಗೆ ಕಟ್ ಮಾಡ್ಕೊಂಡಿವಲ್ಲ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ಮೇಲ್ಗಡೆ ಎರಡೂ ಕಡೆಗೂ ಹಾಗೂ ಕೆಳಗಡೆ ಎರಡೂ ಕಡೆಗೂ ಆ ಕಟ್ಸ್ಗಳನ್ನು ಮಾಡ್ಕೊಂಡಿರ್ತೀವಿ, ಅಲ್ಲಿ ತನಕ ನಾವು ಪಫ್ಸನ್ನು ಮಾಡ್ಕೋಬೇಕು. ಈಗ ಇನ್ನೊಂದು ಸೈಡಲ್ಲೂ ಕೂಡ ಏನು ಒಂದು ಸೈಡ್ ಪಫ್ಸ್ ಮಾಡ್ಕೊಂಡಿವಲ್ಲ ಅದೇ ಪ್ಲೇಟ್ಸ್ಗಳನ್ನು ಇನ್ನೊಂದು ಸೈಡಲ್ಲೂ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾಡ್ಕೊಳ್ಳೋಣ. ಅದೇ ಪ್ಲೇಟ್ಸ್ಗಳನ್ನು ಮೇಲ್ಗಡೆನೂ ಕೂಡ ನಾವು ಸ್ಟಿಚ್ ಹಾಕ್ಕೋಬೇಕು ಎರಡೂ ಕಡೆಗೂ, ಮೇಲ್ಗಡೆ ಕೆಳಗಡೆ ಎರಡೂ ಕಡೆಗೂ ಕೂಡ ಸೇಮ್ ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ನಾವು ಈ ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಬೋದು. ಈಗ ಹೆಚ್ಚು ಟ್ರೆಂಡಿ ಆಗಿರುವಂತಹ ಈ ಪಫ್ ಸ್ಲೀವ್ಸನ್ನು ತುಂಬಾ ಈಸಿ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಬೋದು. ಇದು ಸ್ಲೀವ್ಸ್ನ ಉದ್ದ ಕಡಿಮೆ ಇರುವಂತಹ ಪಫ್ ಸ್ಲೀವ್ಸ್ ಇದು. ಇದು 4 ರಿಂದ 5 ಇಂಚು ಉದ್ದದ ಪಫ್ ಸ್ಲೀವ್ಸನ್ನು ನಾವು ರೆಡಿ ಮಾಡಾಕ್ತೀವಿ. ಎಲ್ಬೋವರೆಗೂ ಇರುವಂತಹ ಸ್ಲೀವ್ಸನ್ನು ನಾವು ಕೆಳಗಡೆ ಬಾರ್ಡ್ರ್ ಕೊಟ್ಟು, ದೊಡ್ಡ ಬಾರ್ಡ್ರ್ ಕೊಟ್ಟು ಸ್ಟಿಚ್ ಮಾಡ್ಬೋದು. ಈಗ ಈ ರೀತಿ ಮೇಲ್ಗಡೆ ಕೆಳಗಡೆಗೆ ಸ್ಟಿಚ್ ಹಾಕ್ಕೊಂಡಾದಮೇಲೆ ಒಂದು ಕಡೆಗೆ ನಾವು ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಜೋಡಿಸ್ಕೊಂಡು ಲೈನಿಂಗ್ ಬಟ್ಟೆ ಕೆಳಗಡೆ ಇಟ್ಕೊಂಡ್ಬಿಟ್ಟು ಮೇನ್ ಫ್ಯಾಬ್ರಿಕ್ಕನ್ನು ಸೀದಾ ಇಟ್ಕೊಳ್ರಿ. ಅದ್ರ ಕೆಳಗಡೆಗೆ ನಾವು ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಜೋಡಿಸ್ಕೊಂಡು ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು ನೋಡಿರಿ. ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಈಗ ಸ್ಲೀವ್ಸ್ನ ಮೇಲ್ಗಡೆಗೆ, ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಎಲ್ಲಿ ಲೈನಿಂಗ್ ಬಟ್ಟೆ ಐತೆ ಅಂತ ಗೊತ್ತಾಗ್ತೈತಿ, ಅದೇ ಗುರುತನ್ನು ಇಟ್ಕೊಂಡು ನಾವು ಈ ರೀತಿ ಸ್ಟಿಚ್ ಹಾಕ್ಕೋಬೇಕು ನೋಡಿರಿ. ಪ್ಲೇಟ್ಸ್ಗಳನ್ನು ಕೂಡ ಯಾವ ಕಡೆಗೆ ಮುಖ ಮಾಡಿ ಸ್ಟಿಚ್ ಮಾಡ್ಕೊಂಡಿವೋ ಆ ರೀತಿ ಹೊಳಸ್ಬಿಟ್ಟು ಪ್ಲೇಟ್ಸ್ಗಳ ಮೇಲೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ಎಲ್ಲೆಲ್ಲಿ ಲೈನಿಂಗ್ ಬಟ್ಟೆಯ ಸ್ಲೀವ್ಸ್ ಕಾಣ್ತೈತಿ ಆ ಎಂಡ್ಗೆ ನಾವು ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು ನೋಡಿರಿ. ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಕೂಡ ಯಾವ ದಿಕ್ಕಿಗೆ ಪ್ಲೇಟ್ಸ್ಗಳನ್ನು ಮಾಡೀವಿ ಅದೇ ದಿಕ್ಕಿಗೆ ಹೊಳಸ್ಕೊಂಡ್ಬಿಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ಪ್ಲೇಟ್ಸ್ಗಳು ಮುಗಿದಾದ ಮೇಲೆ ಮತ್ತೆ
ಸೀದಾ ಸ್ಟಿಚ್ಚನ್ನು ಹಾಕೊಳ್ರಿ. ಇದು ಬಟ್ಟೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಲೈನಿಂಗ್ ಬಟ್ಟೆ ಎಲ್ಲಿ ಐತೆ ಅಂತ ಸರಿಯಾಗಿ ಗೊತ್ತಾಗ್ತೈತಿ. ನೋಡಿರಿ, ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಕೆಳಗಡೆಗೆ ಸರಿಯಾಗಿ ಬಿದ್ದಿಲ್ಲ, ಅದಕ್ಕೆ ಇನ್ನೊಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ನೋಡಿರಿ, ಈ ರೀತಿಗೆ ಸ್ಟಿಚ್ ಹಾಕ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಸುಮ್ಮನೆ ಸೇಫ್ಟಿಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಬಟ್ಟೆ ಅಷ್ಟೇ. ನೋಡಿರಿ, ಈ ರೀತಿಯಾಗಿ ಪಫ್ಸ್ಗಳನ್ನು ಮಾಡಿಕೊಂಡು ಆದಮೇಲೆ ಲೈನಿಂಗ್ ಬಟ್ಟೆಯನ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆಗೆ ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೀರೆಯಲ್ಲಿರುವಂತಹ ಈ ಸಿಲ್ವರ್ ಕಲರ್ ಬಾರ್ಡ್ರನ್ನೇ ನಾನು ಅಟ್ಯಾಚ್ ಮಾಡ್ಕೊಳಕತ್ತೀನಿ. ನಿಮ್ಮದು ಕಾಂಟ್ರಾಸ್ಟ್ ಕಲರ್ ಇತ್ತಂದ್ರೆ ನೋಡ್ಕೊಂಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೋದು. ಸ್ಲೀವ್ಸ್ನ ಉಲ್ಟಾ ಸೈಡು ಈ ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೋತೀನಿ. ಸ್ಲೀವ್ಸನ್ನು ಕೂಡ ಉಲ್ಟಾ ಇಟ್ಟಿನಿ, ಬಾರ್ಡ್ರನ್ನು ಕೂಡ ಉಲ್ಟಾ ಇಟ್ಕೊಂಡಿನಿ. ಈ ರೀತಿ ಸ್ಲೀವ್ಸ್ನ ಉಲ್ಟಾ ಸೈಡ್ ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಅದನ್ನ ಕೆಳಗಡೆಗೆ ತಿರುಗಿಸ್ಬಿಟ್ಟು ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ಹಾಕ್ಕೊಂಡಾದಮೇಲೆ ಈಗ ಸೀದಾ ತಿರುಗಿಸ್ಕೊಳ್ರಿ. ಸೀದಾ ಸ್ಲೀವ್ಸ್ನ ಕಡೆಗೆ ಈ ರೀತಿ ಬಾರ್ಡ್ರನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಎಲ್ಲಿ ಫೋಲ್ಡ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಕಾಂಟ್ರಾಸ್ಟ್ ಕಲರ್ ಇತ್ತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಇದು ಕಾಂಟ್ರಾಸ್ಟ್ ಕಲರ್ ಇಲ್ಲದೆ ಇರೋದ್ರಿಂದ ಅಷ್ಟು ಲುಕ್ ಕಾಣಿಸ್ತಾ ಇಲ್ಲ ನಿಮ್ಗೆ. ಆದರೆ ಯಾವ ರೀತಿಯಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡಾಕ್ತೀನಿ. ನೋಡಿರಿ, ಈ ರೀತಿಯಾಗಿ ಕೆಳಗಡೆಗೆ ಬಾರ್ಡ್ರನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಪೂರ್ತಿ ಪಫ್ ಸ್ಲೀವ್ಸ್ ಈಗ ರೆಡಿ ಆಗೈತಿ. ತುಂಬಾ ಸಿಂಪಲ್ ಆದಂತಹ ಪಫ್ ಸ್ಲೀವ್ಸನ್ನು ನಾನು ರೆಡಿ ಮಾಡೀನಿ. ನೋಡಿರಿ, ಈ ಮೆಥಡಲ್ಲಿ ನಾವು ಪಫ್ ಸ್ಲೀವ್ಸನ್ನು 4 ರಿಂದ 5 ಇಂಚು ಉದ್ದ ಇರುವಂತಹ ಪಫ್ ಸ್ಲೀವ್ಸನ್ನು ನಿಮಗೆ ರೆಡಿ ಮಾಡಿ ತೋರಿಸಿನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಈ ಪಫ್ ಸ್ಲೀವ್ಸ್ಗಳನ್ನು ಬ್ಲೌಸ್ಗಳಿಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಕೂಡ ನನ್ನ ವಿಡಿಯೋದಲ್ಲಿ ನೋಡ್ಬೋದು. ಈ ಬ್ಲೌಸ್ಗೆ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್, ಸ್ಲೀವ್ಸ್ನ ಸ್ಟಿಚಿಂಗ್ ಮತ್ತು ಬ್ಲೌಸ್ನ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿರಿ, ಈ ರೀತಿಯಾಗಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿದಾದಮೇಲೆ ತುಂಬಾ ಸುಂದರವಾಗಿ ಪಫ್ ಸ್ಲೀವ್ಸ್ ಕಾಣಿಸ್ತೈತಿ. ನೋಡಿರಿ, ಈ ರೀತಿಯಾಗಿ ಪಫ್ ಸ್ಲೀವ್ಸ್ ರೆಡಿ ಆಗೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.